ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ರೆಸಿಪಿ ಏನು ಅಂತಂದರೆ ಬೀನ್ಸ್ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ, ಬನ್ನಿ. ನೋಡಿ, ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ. ಸಾಸಿವೆ ಸಿಡಿದಾದ್ಮೇಲೆ ಹಸಿಮೆಣಸು ಮತ್ತು ಕರಿಬೇವು ಎರಡೂ ಹಾಕ್ತಿದ್ದೀನಿ. ಹಸಿಮೆಣಸು ಕರಿಬೇವು ಆದಮೇಲೆ ಒಂದು ಕಪ್ಪು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಸಣ್ಣಕ್ಕೆ ಅದನ್ನು ಕೂಡ ಹಾಕೊಂತಿದ್ದೀನಿ. ನೋಡಿ, ಈರುಳ್ಳಿ ಹಸಿಮೆಣಸು ಕರಿಬೇವು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಹಸಿ ವಾಸನೆ ಬಂದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೆರಡು ಟೊಮೊಟೊ, ಎರಡು ಟೊಮೊಟೊ ಮೆತ್ತಗೆ ಆದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೆತ್ತಗಾಗಿದೆ. ಇವಾಗ ಒಂದು ಕಪ್ಪು ಅವರೆಕಾಳು ಹಾಕ್ತಿದ್ದೀನಿ. ಅವರೆಕಾಳು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅವರೆಕಾಳು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸಣ್ಣ ಸಣ್ಣಕ್ಕೆ ಬೀನ್ಸ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಆ ಬೀನ್ಸ್ನ ಕೂಡ ಹಾಕ್ತಿದ್ದೀನಿ. ನೋಡಿ, ಬೀನ್ಸ್ ಹಾಕ್ಬಿಟ್ಟು ಬೀನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ತಿರುವು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಅರಿಶಿನದ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದೀನಿ. ನೋಡಿ, ಒಂದು ಸ್ಪೂನಷ್ಟು ಧನಿಯಾ ಪುಡಿ. ಆಮೇಲೆ ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಕಲ್ಲು ಉಪ್ಪು ಹಾಕೊಂತಿದ್ದೀನಿ. ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ಕೋಬೇಕು, ಇಲ್ಲಾಂದರೆ ಮಸಾಲೆ ಎಲ್ಲ ತಳ ಹಿಡ್ದುಬಿಡುತ್ತೆ. ನೋಡಿ, ಎಲ್ಲ ಕುದೀತಾ ಇದೆ. ಮಸಾಲೆ ಎಲ್ಲ ಕಾಳಿಗೆ ಮತ್ತು ಬೀನ್ಸಿಗೆಲ್ಲ ಹತ್ಕೊಂಡಿದೆ. ಇವಾಗ ಸ್ವಲ್ಪ ನೀರು ಹಾಕೋಬೇಕು. ಕಾಳು ಮತ್ತು ಬೀನ್ಸ್ ಎರಡು ಬೇಯಬೇಕಲ್ಲ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆಬಿಡಿ. 10 ನಿಮಿಷ ಆಯಿತು, ತೆಗಿತಾ ಇದ್ದೀನಿ. ನೋಡಿ, ನೋಡಿ, ಎಲ್ಲ ಕಾಳು ಮತ್ತು ಬೀನ್ಸ್ ಎರಡೂ ಕೂಡ ಬೆಂದಿದೆ. ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ. ನೋಡಿ, ಹಸಿ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು, ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ತೀನಿ. ನೋಡಿ, ಚಪಾತಿ ಜೊತೆಗೆ ಮತ್ತು ದೋಸೆ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.